ಇಂಥಲ್ಲೇ ಸೇಫ್ ಆಗಿದ್ದೀವಿ. ಸೊ ನೀವು ಹೊರಗಡೆ ಎಲ್ಲೋ ಆಟ ಆಡೋಕ್ಕೆ ಸೇಫ್ ಆಗಿ ಮನೆಯಲ್ಲಿ ಅಂತ ಹೇಳ್ತಾ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಈಗ ಏನು ಮಾಡ್ತಿದ್ದೀವಿ ನಾವೆಲ್ಲ, ಎಲ್ಲ ಕ್ಲಾಸ್ಗಳು ಎಲ್ಲ ಸಬ್ಜೆಕ್ಟಲ್ಲಿ ಏನು ನಡೀತಾ ಇದೆ, ಬ್ರಿಡ್ಜ್ ಕ್ಲಾಸಸ್ ನಡೀತಾ ಇದೆ ಅಲ್ವಾ. ಲಾಸ್ಟ್ ಇಯರ್ ಏನು ಕಲ್ತಿದ್ರಿ ಅಂತ ಎಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ದೀರ, ಹೌದಲ್ವಾ? ಮಾಡ್ತಿದ್ರ? ಎಲ್ಲರಿಗೂ ನೆನಪಿದೆಯಾ? ಎಲ್ಲ ರಜಾ ಅಂತ ಹೇಳಿ ಎಲ್ಲ ಮರ್ತುಬಿಟ್ಟಿದ್ದೀರಾ? ಹಾಂ, ನೆನಪಿದೆಯಾ? ಹಾಂ, ನೆನಪಿದ್ರೆ ಚೆನ್ನಾಗೆ. ಎಲ್ಲರೂ ನೆನಪಿರಲ್ಲ, ಕೆಲವ್ರಿಗೆ ಮಾತ್ರ ನೆನಪಿರುತ್ತೆ, ಕೆಲವ್ರು ಮರ್ತಿರ್ತೀರಾ. ಅದನ್ನು ನಾವು ಈಗ ಪ್ರಯತ್ನ ಮಾಡ್ತೀವಿ ನೆನಪು ಮಾಡೋಕ್ಕೆ. ಸೊ ಎಲ್ಲರೂ ನೆನಪು ಮಾಡಿಕೊಳ್ಳಿ. ಹಾಗಾದರೆ ಈ ಕನ್ನಡ ಕ್ಲಾಸಲ್ಲಿ ಇವತ್ತು ನಾವು ಏನು ತಿಳ್ಕೊಳ್ಳೋಣ ಅಂದರೆ, ಕನ್ನಡ ವರ್ಣಮಾಲೆಯ ಬಗ್ಗೆ ನಾವು ಇವತ್ತು ತಿಳಿತಾ ಹೋಗೋಣ. ಏನು ಕನ್ನಡ ವರ್ಣಮಾಲೆ ಅಂದರೆ? ಲಾಸ್ಟ್ ಇಯರ್ ಕಲ್ತಿದ್ದೀರ? ಏ ಬಿಡಿ ಮಿಸ್, ಎಲ್ಲ ಮರ್ತೋಗಿದೆ, ಮತ್ತೆ ಯಾಕೆ ಕೇಳ್ತೀರಾ ಅಂತ ಹೇಳ್ತಿದ್ದೀರಾ? ಹಾಂ, ನೆನಪಿದೆಯಾ ಯಾರಿಗಾದರೂ? ನೆನಪಿದ್ರೆ ಹೇಳ್ಬೋದು, ನೆನಪಿಲ್ಲ ಅಂತ ಅಂದ್ಕೊಳ್ತೀನಿ. ಓಕೆ, ಪರವಾಗಿಲ್ಲ, ಹೇಳ್ತೀನಿ. ಫಸ್ಟು ವರ್ಣಮಾಲೆ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ, ಆಮೇಲೆ ಕನ್ನಡ ವರ್ಣಮಾಲೆ ತಿಳ್ಕೊಳ್ಳೋಣ. ವರ್ಣಮಾಲೆ ಅಂದರೆ ಏನಪ್ಪ ಅಂದರೆ, ಅಕ್ಷರಗಳ ಕ್ರಮಬದ್ಧವಾದಂಥ ಜೋಡಣೆಯನ್ನು ನಾವು ಏನಂತ ಕರಿತೀವಿ, ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ಏನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ಅಕ್ಷರಗಳ ಕ್ರಮಬದ್ಧವಾದಂಥ ಜೋಡಣೆಯನ್ನು ನಾವೇನಂತ ಕರಿತೀವಿ, ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಕನ್ನಡ ವರ್ಣಮಾಲೆ ಅಂದರೆ ಏನು ಅಂದರೆ, ಕನ್ನಡ ವರ್ಣಮಾಲೆ ಅಂದರೆ ಕನ್ನಡ ಅಕ್ಷರಗಳ ಅಂದರೆ ಕನ್ನಡ ಅಕ್ಷರಗಳ ಕ್ರಮಬದ್ಧವಾದಂಥ ಜೋಡಣೆಯನ್ನು ನಾವೇನಂತ ಕರಿತೀವಿ, ಕನ್ನಡ ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಯಾರಿಗಾದರೂ ನೆನಪಿದೆಯಾ ಎಷ್ಟು ಅಕ್ಷರಗಳಿದೆ ಕನ್ನಡ ವರ್ಣಮಾಲೆಯಲ್ಲಿ? ಮರ್ತೋಗಿದೆ, ಪರವಾಗಿಲ್ಲ. ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಅಂದರೆ, ಒಟ್ಟು 49 ಅಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ಕಾಣಬಹುದು. ಟೋಟಲ್ ಎಷ್ಟು ಅಕ್ಷರ? 49. ಎಷ್ಟು? 49. ಈ ಕನ್ನಡ ವರ್ಣಮಾಲೆಯನ್ನು ನಾವು 3 ವಿಧಗಳಾಗಿ ನೋಡಬಹುದು. ಎಷ್ಟು ವಿಧಗಳು? 3 ವಿಧಗಳು. ಯಾವ್ದಾದ್ರು ನೆನಪಿದೆಯಾ ಯಾರಿಗಾದರೂ? ಯಾರಿಗಾದರೂ ನೆನಪಿದೆಯಾ ವಿಧಗಳು ಎಷ್ಟಿದೆ ಅಂತ? ಯಾವುದು? ಮೊದಲನೇದು ಯಾವುದು? ಸ್ವರಗಳು. ಹಾಗೆ ನೆಕ್ಸ್ಟ್ ಇರುವಂಥ ಎರಡನೇ ವಿಧಾನ ಯಾವುದು? ವ್ಯಂಜನಗಳು. ಹಾಗೆ ಮೂರನೆಯದಾಗಿ ನೋಡೋದಾದ್ರೆ ಯಾವುದು? ಯೋಗ ಭಾವಗಳು. ಒಟ್ಟು ಕನ್ನಡ ವರ್ಣಮಾಲೆಯನ್ನು 3 ವಿಧಗಳಾಗಿ ವಿಂಗಡಿಸ್ಬೋದು, ಸ್ವರಗಳು, ವ್ಯಂಜನಗಳು, ಹಾಗೆ ಯೋಗವಾಹಗಳು. ಹಾಗಾದರೆ ಮೊದಲನೆಯದಾಗಿ ಸ್ವರಗಳು ಅಂದರೆ ಏನು? ಯಾರಿಗಾದ್ರೂ ನೆನಪಿದೆಯಾ ಸ್ವರಗಳು ಅಂದರೆ ಏನು ಅಂತೇಳಿ? ನೆನಪಿಲ್ಲ. ಓಕೆ, ತೊಂದರೆ ಇಲ್ಲ, ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಸ್ವರಗಳು ಅಂದರೆ ಏನು ಅಂದರೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ, ಸ್ವರಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನೋಡಿ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿದೆ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿದೆ ಗೊತ್ತಿದೆ ಯಾರಿಗಾದರೂ? ಇಲ್ಲ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 13 ಸ್ವರಗಳನ್ನು ನಾವು ನೋಡ್ಬೋದು. ಹಾಗಾದರೆ ಯಾವುದದು 13 ಅಂತ? ಆಯಿಂದ ಅವುವರೆಗೂ ಬರುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ, ಸ್ವರಗಳು ಅಂತ ಹೇಳಿ ಕರಿತೀವಿ. ಅದನ್ನು ಲೆಕ್ಕ ಮಾಡಿದಾಗ ನಿಮಗೆ ಎಷ್ಟು ಅಕ್ಷರಗಳು ಸಿಗುತ್ತೆ? ಒಟ್ಟು 13 ಅಕ್ಷರಗಳು ಸಿಗುತ್ತೆ. ಆ ಅಕ್ಷರಗಳನ್ನು, ಆಯಿಂದ ಅವು ಇರುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ, ಸ್ವರಗಳು ಅಂತ ಹೇಳಿ ಕರಿತೀವಿ. ಹಾಗೆ ವ್ಯಂಜನಗಳು, ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥ ಎರಡನೇ ವಿಧಾನ ಯಾವುದು? ವ್ಯಂಜನಗಳು. ವ್ಯಂಜನಗಳು ಅಂದರೆ ಏನು ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ. ವ್ಯಂಜನಗಳು ಅಂದರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವೇನಂತ ಕರಿತೀವಿ, ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಈ ವ್ಯಂಜನಗಳಲ್ಲಿ ಇರುವಂಥ ಒಟ್ಟು ಸಂಖ್ಯೆ ಎಷ್ಟು? ಎಷ್ಟು ವ್ಯಂಜನಗಳಿದೆ ಕನ್ನಡ ವರ್ಣಮಾಲೆಯಲ್ಲಿ? ಎಷ್ಟಿದೆ? 34. 34 ಎಷ್ಟಿದೆ ವ್ಯಂಜನಗಳು? 34. ಯಾವ್ದಾಗಾದರೆ ವ್ಯಂಜನಗಳು ಎಲ್ಲಿಂದ ಎಲ್ಲಿ ವ್ಯಂಜನಗಳನ್ನು ನಾವು ಡಿವೈಡ್ ಮಾಡ್ಬೋದು ಕನ್ನಡ ವರ್ಣಮಾಲೆಯಲ್ಲಿ?
ಕಾಯಿಂದ ಲಾವರೆಗೆ ಬರುವಂತಹ ಅಕ್ಷರಗಳನ್ನ ನಾವೇನಂತ ಕರಿತೀವಿ, ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಮೂರನೇ ವಿಧಾನ ಯಾವುದು? ಯೋಗ ವಾಹಗಳು. ಯೋಗ ವಾಹಗಳು ಎಷ್ಟಿದೆ ಕನ್ನಡ ವರ್ಣಮಾಲೆಯಲ್ಲಿ? ಒಟ್ಟು ಎಷ್ಟಿದೆ? ಎರಡು. ಯಾವುದು? ಅಂ ಮತ್ತೆ ಅಹ. ಅದನ್ನ ಅನುಸ್ವಾರ ಮತ್ತೆ ವಿಸರ್ಗ ಅಂತಲೂ ಸಹ ಕರಿತೀವಿ. ಹಾಗೆ ಇದರಲ್ಲಿ ಇನ್ನೂ ಸಹ ವಿಧಾನಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸ್ವರಗಳಲ್ಲಿ ಮತ್ತೆ ಎರಡು ವಿಧಾನಗಳು ಬರುತ್ತೆ, ಅಸ್ವಸ್ವರ ಮತ್ತು ದೀರ್ಘ ಸ್ವರ. ಇದರಲ್ಲೂ ಸಹ ಮೂರು ವಿಧಗಳು ಬರುತ್ತೆ ವ್ಯಂಜನಗಳಲ್ಲಿ, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತೇಳಿ. ಇದರಲ್ಲೂ ಸಹ ಅನುಸ್ವಾರ ಮತ್ತು ವಿಸರ್ಗ ಅಂತೇಳಿ. ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ಮುಂದಿನ ತರಗತಿಯಲ್ಲಿ ಇಷ್ಟು ಸಾಕು. ಒಟ್ಟು ನಿಮಗೆ ಕೌಂಟ್ ಮಾಡಿದ್ರೆ ಎಷ್ಟು ಅಕ್ಷರಗಳು ಬರುತ್ತೆ? ಸ್ವರಗಳು 13, ವ್ಯಂಜನಗಳು 34, ಯೋಗ ವಾಹಗಳು 2. ಇದನ್ನು ಕೌಂಟ್ ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ? 49. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? 49. ಇನ್ನು ನೆಕ್ಸ್ಟು, ಈ ಕನ್ನಡ ವರ್ಣಮಾಲೆಯನ್ನು ಅಭ್ಯಾಸ ಮಾಡೋಕ್ಕೆ ಒಟ್ಟು 10 ಹಂತಗಳನ್ನು ನಾವು ನೋಡ್ಬೋದು. ಎಷ್ಟು ಹಂತಗಳನ್ನು ನಾವು ಕಾಣ್ಬೋದು? ಒಟ್ಟು 10 ಹಂತಗಳಿವೆ. ಲಾಸ್ಟ್ ಇಯರ್ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೆ 10 ಹಂತಗಳು ಯಾವ್ದಾವುದು ಅಂತಲೂ ಸಹ. ನೆನಪಿದೆಯಾರಿಗಾದ್ರು? ನೆನಪಿಲ್ಲ ಅಂತ ಹೇಳ್ತಿದ್ರಾ? ಓಕೆ. ಮೊದಲನೇದಾಗಿ ನೋಡೋದಾದ್ರೆ, ಮೊದಲನೆಯ ಹಂತ ಈ ಕನ್ನಡ ವರ್ಣಮಾಲೆಯ ಕಲಿಯೋಕ್ಕೆ ಇರುವಂತಹ ಒಟ್ಟು 10 ಹಂತಗಳು. ಈ ಹಂತಗಳ ಮೂಲಕ ನೀವು ಅಕ್ಷರಾಭ್ಯಾಸವನ್ನು ಮಾಡ್ತಾ ಹೋದರೆ ನಿಮಗೆ ಬೇಗ ಕನ್ನಡ ವರ್ಣಮಾಲೆಯನ್ನು ಕಲಿಬೋದು, ಹಾಗೆ ಓದೋಕ್ಕೆ ಸಹ ನೀವು ಬೇಗ ಕಲಿತೀರಾ. ಹಾಗಾದರೆ ಮೊದಲನೇ ಹಂತದಲ್ಲಿ ಬರುವಂತಹ ಅಕ್ಷರಗಳನ್ನು ನೋಡೋದಾದ್ರೆ, ರ, ಗ, ಸ, ದ, ಆ. ಮೊದಲನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಯಾವುದು? ರ, ಗ, ಸ, ದ, ಅ. ಹಾಗೆ ಎರಡನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಯಾವುದ್ಯಾವುದು? ಜ, ವ, ಮ, ಪ, ನ. ಮೊದಲನೇ ಹಂತದಲ್ಲಿ ರ, ಗ, ಸ, ದ, ಅ. ಹಾಗೆ ಎರಡನೇ ಹಂತದಲ್ಲಿ ಜ, ವ, ಮ, ಬ, ನ. ಹಾಗಾದರೆ ಮೂರನೇ ಹಂತ ಲಾಸ್ಟ್ ಇಯರ್ ಒಂದನೇ ಕ್ಲಾಸ್ ಅವ್ರಲ್ಲಿ ಕಲ್ತಿರ್ತೀರ, ಒಂದನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಇದೆ ಅಕ್ಷರಾಭ್ಯಾಸ ಅಂತಲೇ ಸಹ 10 ಹಂತಗಳನ್ನು ಸಹ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಮೂರನೇ ಹಂತದಲ್ಲಿ ಬರುವಂಥ ಅಕ್ಷರಗಳು ಯಾರಿಗಾದರೂ ನೆನಪಿದೆಯಾ ಯಾರಿಗಾದರೂ? ಇಲ್ಲ. ಮೂರನೇದಲ್ಲಿ ಬರುವಂತಹದ್ದು ಪ, ಯ. ಹಾಗೆ ನೆಕ್ಸ್ಟು ಉ, ದ, ಟ. ಕೊನೆಯದಾಗಿ ಚ. ಇದು ಮೂರನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಪ, ಯ, ಉ, ದ, ಟ, ಚ. ಇದು ಮೂರನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು. ನೆಕ್ಸ್ಟು ನಾಲ್ಕನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ನೆನಪಿದೆಯಾರಿಗಾದ್ರು? ಇಲ್ಲ. ಲ, ಈ, ಊ ಮತ್ತೆ ಕ. ಲ, ಈ, ಊ, ಕ. ಇದು ನಾಲ್ಕನೇ ಹಂತ. ನೆಕ್ಸ್ಟ್ ಐದನೇ ಹಂತ. ಯಾಕೆ ಇದನ್ನೆಲ್ಲ ನೆನಪು ಮಾಡ್ತೀನಿ ಅಂದರೆ, ನೀವೆಲ್ಲ ರಜಾ ದಿನಗಳಲ್ಲಿ ಮರ್ತಿರ್ತೀರ, ಈಗ ಡೈರೆಕ್ಟ್ ಕ್ಲಾಸ್ ಮಾಡೋಕೆ ಹೋದರೆ ನಿಮಗೆ ಏನು ನೆನಪಿಡಲ್ಲ. ಅದಕ್ಕೋಸ್ಕರ ನಾವು ಬ್ರಿಡ್ಜ್ ಕ್ಲಾಸನ್ನು ಮಾಡ್ತಾ ಇರೋದು, ಲಾಸ್ಟ್ ಇಯರ್ದು ಒಂದು ಸ್ವಲ್ಪ ನೆನಪಾಗಲಿ ಅಂತ ಹೇಳಿ. ನೆಕ್ಸ್ಟು ಐದನೇ ಹಂತದಲ್ಲಿ ಬರುವಂಥ ಅಕ್ಷರಗಳು ಯಾವ್ಯಾವುದು? ಎ, ಇ. ನೆಕ್ಸ್ಟು ಆ, ತ ಮತ್ತೆ ಲ. ಐದನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು. ಕನ್ನಡ ವರ್ಣಮಾಲೆ ಕಲಿಯುತ್ತಿರುವಂತಹ ಹಂತಗಳು ಎಷ್ಟು? ಒಟ್ಟು 10 ಹಂತಗಳಲ್ಲಿ ಮೊದಲನೇ ಹಂತ ರ, ಗ, ಸ, ದ, ಅ. ಹಾಗೆ ಎರಡನೇ ಹಂತ ಜ, ವ, ಮ, ಬ, ನ. ಹಾಗೆ ಮೂರನೇ ಹಂತ ಪ, ಯ, ಉ, ಡ, ಟ, ಚ. ಹಾಗೆ
ನಾಲ್ಕನೇ ಅಂಕ ಲ ಇ ಉ ಕ ಹಾಗೆ ಐದನೇ ಅಂಕ ಎ ಎ ಇ ಆ ತ ಲ ಗೊತ್ತಾಯ್ತಲ್ಲ ಒಟ್ಟು ಇಲ್ಲಿರುವಂತಹದ್ದು ಐದು ಅಂಕಗಳು ಇನ್ನು ಉಳಿದಿರುವಂತಹ ಐದು ಅಂಕಗಳನ್ನ ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ಆರನೇ ಅಂಕದಲ್ಲಿ ಬರುವಂತಹ ಅಕ್ಷರಗಳು ಆರನೇ ಅಂಕದಲ್ಲಿ ಬರುವಂತಹ ಅಕ್ಷರಗಳು ಯಾವುದಪ್ಪ ಅಂದ್ರೆ ಓ ಔ ಹಾಗೆ ನೆಕ್ಸ್ಟು ಇದು ಆರನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ನೆಕ್ಸ್ಟ್ ಏಳನೇ ಹಂತ ಏಳನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಯಾವ್ದಪ್ಪ ಅಂದ್ರೆ ಐ ರು ಹಾಗೆ ನೆಕ್ಸ್ಟ್ ನ ಚ ಓ ಒಟ್ಟು ಇದು ಏಳನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಐ ರು ನ ಚ ಓ ಒಟ್ಟು ಇಷ್ಟು ಅಕ್ಷರಗಳು ಏಳನೇ ಹಂತದಲ್ಲಿ ಬರುತ್ತೆ ಎಂಟನೇ ಹಂತದಲ್ಲಿ ಬರುವಂತಹ ಅಕ್ಷರಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ದ ಧ ನೆಕ್ಸ್ಟು ಧ ನೆಕ್ಸ್ಟು ಭ ಇದು ಎಂಟನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ನಾಲ್ಕು ಅಕ್ಷರಗಳು ಬರುತ್ತೆ ದ ಧ ಧ ಭ ಇದು ಎಂಟನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಹಾಗೆ ಒಂಬತ್ತನೇ ಹಂತ ಒಂಬತ್ತನೇ ಹಂತದಲ್ಲಿ ಬರುವಂತಹ ಅಕ್ಷರಗಳನ್ನು ನಾವು ನೋಡೋದಾದ್ರೆ ಘ ಘ ಘ ಹಾಗೆ ನೆಕ್ಸ್ಟು ಹ ಝ ಹಾಗೆ ನೆಕ್ಸ್ಟು ಖ ಇದು ಒಂಬತ್ತನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ನೆಕ್ಸ್ಟು ಹತ್ತನೇ ಹಂತ ಕೊನೆಯದಾಗಿ ಬರುವಂತಹ ಹಂತದಲ್ಲಿ ಈಸಿ ಆಗಿದೆ ಅಕ್ಷರಗಳು ಯಾವುದು ಅಂದರೆ ಅಂ ಆಹ ನೆಕ್ಸ್ಟು ಜ್ಞಾನ ಜ್ಞಾನ ಒಟ್ಟು ನಾವು ಕನ್ನಡ ವರ್ಣಮಾಲೆಯನ್ನು ಹತ್ತು ಹಂತಗಳಲ್ಲಿ ನಾವು ಅಭ್ಯಾಸವನ್ನು ಮಾಡಬಹುದು ಹಾಗಾದರೆ ರಿಪೀಟ್ ಮಾಡೋಣ ಒಂದ್ಸಲ ಇದು ಎಷ್ಟಿದೋ ಆರನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಓ ಔ ಹ ಶ ಶ ನೆಕ್ಸ್ಟು ಏಳನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಐ ರು ನ ಚ ಓ ಹಾಗೆ ಎಂಟನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ದ ಧ ಧ ಭ ನೆಕ್ಸ್ಟು ಒಂಬತ್ತನೇ ಹಂತದಲ್ಲಿ ಬರುವಂತಹ ಅಕ್ಷರಗಳು ಘ ತ ಫ ಝ ಖ ಹಾಗೆ ಹತ್ತನೇ ಹಂತದಲ್ಲಿ ಬರುವಂತಹದ್ದು ಅಂ ಅಹ ಜ್ಞ ಜ್ಞ ಈ ರೀತಿ ನಾವು ಕನ್ನಡ ವರ್ಣಮಾಲೆನ ಒಟ್ಟು ಹತ್ತು ಹಂತಗಳಲ್ಲಿ ಕಲಿಬೋದು ಗೊತ್ತಾಯ್ತಾ ಲಾಸ್ಟ್ ಇಯರ್ದೆಲ್ಲ ಒಂದ್ಸಲಿ ಒಂದು ಸ್ವಲ್ಪ ನೆನ್ಪು ಬಂತ ಕಣ್ಮುಂದೆ ಬಂದೋಯ್ತಾ ಹಾಗಾದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳು ಎಷ್ಟು ಎಷ್ಟು ಒಟ್ಟು 49 ಹಾಗಾದ್ರೆ ಕನ್ನಡ ವರ್ಣಮಾಲೆನ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಎಷ್ಟು 3 ವಿಧ ಅಲ್ವಾ ಯಾವ್ದಾಗಿದ್ರೆ ಮೊದಲನೇದು ಯಾವುದು ಸ್ವರಗಳು ಹಾಗೆ ಎರಡನೆಯದು ವ್ಯಂಜನಗಳು ಹಾಗೆ ಮೂರನೇದು ಯಾವುದು ಯೋಗವಾಹಗಳು ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಸ್ಟಾರ್ಟಿಂಗ್ ಹೇಳಿದೆ ಎಷ್ಟಿದೆ ಒಟ್ಟು 13 ಸ್ವರಗಳನ್ನು ನಾವು ನೋಡ್ಬೋದು ಹಾಗೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿವೆ 34 ನಾವು ಕನ್ನಡದಲ್ಲಿ ವ್ಯಂಜನಗಳನ್ನು ನೋಡ್ಬೋದು ಹಾಗೆ ಯೋಗವಾಹಗಳು ಎಷ್ಟಿದೆ 2 ಹೌದಲ್ವಾ ನೆನಪಾಯ್ತಲ್ವಾ ಕನ್ನಡ ವರ್ಣಮಾಲೆಯನ್ನ ಒಟ್ಟು 10 ಹಂತಗಳನ್ನು ನೀವು ಕಲಿಬೋದು ನಿಮಗೆ ಇನ್ನೊಂದ್ಸಲಿ ಬುಕ್ ಇದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್ ಇದ್ರೆ ಲಾಸ್ಟ್ ಇಯರ್ ಬುಕ್ ಇರತ್ತಲ್ಲ ಒಂದ್ಸಲಿ ತೆಗೆದು ನೋಡಿ ಎಲ್ಲ ನೆನಪಾಗತ್ತೆ ಗೊತ್ತಾಯ್ತಲ್ಲ ಸೊ ಮನೇಲಿ ಕೂತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ಕೇಳ್ತಾ ಹೋಗ್ತೀನಿ ಎಲ್ಲರೂ ಆನ್ಸರ್ ಮಾಡಬೇಕು ಗೊತ್ತಾಯ್ತಲ್ಲ ಓಕೆ ಥ್ಯಾಂಕ್ ಯು